ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮಾಜಿ ಮುಖ್ಯಮಂತ್ರಿ ದೇವರಾಜು ಅರಸುರವರ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು. ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸುರವರ ಜಯಂತಿಯನ್ನು ಆಚರಿಸಲಾಯಿತು. ಜಿಲ್ಲಾಧಿಕಾರಿ ಡಾ ರಾಕೇಶ್ ಕುಮಾರ್ ಅವರು ಅರಸುರವರ ಭಾವಚಿತ್ರಕ್ಕೆ ಪುಷ್ಪಾಚರಣೆ ಮಾಡಿ ಗೌರವ ಸಲ್ಲಿಸಿದರು. ಅರಸುರವರು ಮುಖ್ಯಮಂತ್ರಿಗಳಾಗಿದ್ದ ಅವಧಿಯಲ್ಲಿ ದೀನ ದಲಿತರ ಏಳಿಗೆಗಾಗಿ ಅವಿರತವಾಗಿ ಶ್ರಮಿಸಿದ್ದಾರೆ ಎಂದು ಜಿಲ್ಲಾಧಿಕಾರಿಗಳು ಸ್ಮರಿಸಿಕೊಂಡರು. ಎಲ್ಲರಿಗೂ ಶುಭಾಶಯಗಳು. ಬಹುಶಃ ಇವತ್ತು ಭೂಮಿ ಹೋರಾಟಕ್ಕೆ ಸಂಬಂಧಪಟ್ಟಾಗೆ ಒಂದು ಹೆಸರು ಬರ್ತದೆ ಅಂತ ಹೇಳಿದ್ರೆ ನಮಗೆ ದೇವರಾಜ ಅರಸು ಅಂತ ಹೇಳಿದ್ರೆ, ಇವತ್ತು ಕಂದಾಯ ಇಲಾಖೆಯಲ್ಲಿ ನಾವು ಏನೆಲ್ಲ ರಿಫಾರ್ಮ್ಸ್ ಮಾಡ್ಕೊಂಡಿದ್ದೇವೆ. ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟಿಂದ ಹಿಡಿದು ಈ ಗೇಣಿ ಇವರಿಗೆ ಟೆನೆನ್ಸಿ ಆ್ಯಕ್ಟ್ನಲ್ಲಿ ಅವ್ರಿಗೆ ಭೂಮಿ ಹಕ್ಕು ಕೊಡುವಂಥದ್ದಾಗಿರ್ಬೋದು. ಸೊ ಇಂಥ ಹಲವಾರು ವಿಷಯಗಳಿಗೆ ಎಸ್ಪೆಷಲಿ ಲ್ಯಾಂಡ್ ರಿಫಾರ್ಮ್ಸ್ನಲ್ಲಿ ಒಂದು ಫೌಂಡೇಶನ್ ಆದಂಥ ವ್ಯಕ್ತಿ. ಅದಲ್ಲದಲ್ಲೇ ಬಹಳಷ್ಟು ಹಿಂದುಳಿದ ವರ್ಗಗಳ ಅವರ ಒಂದು ಬೆಳವಣಿಗೆ ಮತ್ತು ಏಳಿಗೆಗೋಸ್ಕರ ಕೆಲಸ ಮಾಡಿದ್ದಾರೆ. ಸೊ ಇಂತಹ ಮಹಾನ್ ವ್ಯಕ್ತಿಯ ಒಂದು ಜಯಂತಿನ ನಾವು ಆಚರಿಸೋ ನಮ್ಮೆಲ್ಲರ ಪುಣ್ಯ. ತಾವೆಲ್ಲರೂ ಕೂಡ ಇದೆ ಈ ಒಂದು ಇದರಲ್ಲಿ ಭಾಗವಹಿಸ್ತಾ ಇವತ್ತು ಒಂದು ಮಟ್ಟದಲ್ಲಿ ಈ ರೈಟ್ ಟು ಈಕ್ವಾಲಿಟಿ ಅನ್ನೋದು ನಾವು ಏನು ಸಂವಿಧಾನದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಎಲ್ಲರಿಗೂ ಸಮಾನವಾಗಿ ಹಕ್ಕಿರಬೇಕು, ಅದರಲ್ಲೂ ಭೂಮಿ ಹಕ್ಕು ಸಿಕ್ಕದಂತೆಯೇ ಅವರಿಗೆ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಬೆಳೆಯಲಿಕ್ಕೆ ಅವಕಾಶ ಸಿಗುವಂಥ ಒಂದು ಒಳ್ಳೆಯ ಯೋಜನೆಗಳನ್ನ ತಂದುಕೊಟ್ಟಿದ್ದಾರೆ. ಸೊ ಅಂತಹ ಮಹಾನ್ ವ್ಯಕ್ತಿಯ ಒಂದು ಕಾರ್ಯಕ್ರಮಗಳನ್ನ ನಾವು ಇವತ್ತು ನಮ್ಮ ಇದರಲ್ಲಿ ಸಂವಿಧಾನದಲ್ಲಾಗಿರ್ಬೋದು ಅಥವಾ ನಮ್ಮ ಪಾಲಿಸಿಗಳಲ್ಲಾಗಿರ್ಬೋದು ಅಂತ ಅಳವಡಿಸ್ಕೊಂಡು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ, ಅದರಲ್ಲೂ ಹಿಂದುಳಿದ ವರ್ಗದವರಿಗೆ ಈಗ ಹೆಚ್ಚಿಗೆ ಮಂಡಲ್ ಕಮಿಷನ್ ಬಂದಮೇಲೆ ಅವ್ರಿಗೂ ಕೂಡ ಒಂದು ರಿಸರ್ವೇಷನ್ ಒಂದು ಸಿಕ್ಕಿರೋದು ಬಹುಶಃ ಇವರು ಒಂದು ಸ್ಟಾರ್ಟ್ ಮಾಡುವಂಥ ಒಂದು ಕಾರ್ಯಕ್ರಮಗಳಿಂದ. ಸೊ ಅಂತಹ ಮಾನ ವ್ಯಕ್ತಿಯ ಒಂದು ಜಯಂತಿನ ಆಚರಿಸ್ತಾ ತಾವೆಲ್ಲರೂ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಬೇಕು ಅಂತ ಕೋರ್ಕೊಂಡು. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ಸುಬ್ಬನಾಯಕ್ ಮಾತನಾಡಿ, ದೇವರಾಜ ಅರಸುರ ಅವರು ಮುಖ್ಯಮಂತ್ರಿಗಳಾಗಿದ್ದ ಸಮಯದಲ್ಲಿ ಬಡತನ ನಿರ್ಮೂಲನೆಗಾಗಿ ಅನೇಕ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಿದ್ದಾರೆಂದರು. ಈ ಒಂದು ದಿನ ಬಹಳ ವಿಶೇಷವಾದದ್ದು, ಏಕೆಂದರೆ ಡಿ ದೇವರಾಜ ಅರಸುರವರು ಈ ಬಡ ಮತ್ತು ದೀನ ದಲಿತರ ಮತ್ತು ಇತರ ಹಿಂದುಳಿದ ವರ್ಗಗಳ ಏಳಿಗೆಗೆ ಶ್ರಮಿಸಿರುತ್ತಾರೆ. ಅವರು ಅನೇಕ ಯೋಜನೆಗಳನ್ನು ತಂದಿರುತ್ತಾರೆ. ಆ ಒಂದು ವಿಶೇಷವಾಗಿ ಬಡತನ ನಿರ್ಮೂಲನ ಕಾರ್ಯಕ್ರಮಗಳು, ಹಾಗೆ ಈ ಗೇಣಿ ಪದ್ಧತಿ, ಹಾಗೆ ಇತರೆ ಹಲವಾರು ಕಾರ್ಯಕ್ರಮಗಳನ್ನು ತಂದು ನಮ್ಮ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಯಶಸ್ಸಿಯನ್ನು ತಂದಿರುವುದಕ್ಕೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗುತ್ತದೆ. ಇದೇ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಇಲಾಖೆ ಸಿಬ್ಬಂದಿಗಳು ಅರಸುರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು. ತುಮಕೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ದೇವರಾಜ ಅರಸು ರಾಜೀವ್ ಗಾಂಧಿರವರ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು. ರಾಜ್ಯದಲ್ಲಿ ಭೂ ಸುಧಾರಣೆ ಜಾರಿಗೆ ತಂದಿದ್ದು ಡಿ ದೇವರಾಜ ಅರಸುರವರೆಂದು ಕೆಪಿಸಿಸಿ ವಕ್ತಾರ ಮುರಳೀಧರ ಹಾಲಪ್ಪ ಬಣ್ಣಿಸಿದರು. ತುಮಕೂರು ಜಿಲ್ಲಾ ಕಾಂಗ್ರೆಸ್ನಲ್ಲಿ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸುರವರ ಜನ್ಮದಿನಾಚರಣೆ ಹಾಗೂ ಭಾರತ ರತ್ನ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿರವರ ಜನ್ಮದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ದೇವರಾಜ ಅರಸುರವರು ದೀನ ದಲಿತರ ಹಾಗೂ ಬಡವರ ಪರ ಧ್ವನಿಯಾಗಿದ್ದರು. ರಾಜೀವ್ ಗಾಂಧಿರವರು 18 ವರ್ಷದವರಿಗೆ ಮತದಾನ ಹಕ್ಕನ್ನು ತಂದಿದ್ದರೆಂದು ಹೇಳಿದರು. ಅದನ್ನ ಜಾರಿಗೆ ತಂದಿದ್ದು ದೇವರಾಜ ಅರಸುರವರ ಕಾಲದಲ್ಲಿ, ಅದರಲ್ಲೂ ಭೂ ಸುಧಾರಣೆ ಕಾಯ್ದೆಯನ್ನ ಯಶಸ್ವಿಯಾಗಿ ಇಡೀ ದೇಶದಲ್ಲಿ ಮಾದರಿಯಾಗಿ ಅವಾಗ ಆಳ್ವಿಕೆ ಮಾಡಿದ್ದು ದೇವರಾಜ ಅರಸರ ಕಾಲದಲ್ಲಿ. ಅವ್ರನ್ನ ಇವತ್ತಿಲ್ಲಿ ಸ್ಮರಿಸ್ಕೊಂಡು ಹಾಗೇನೇ ಇವತ್ತು ನಾವು ಯಾರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಹಾಗೂ ಮಹಿಳೆಯರು ಇವತ್ತು ಏನಾದರೂ ನಾವು ಮೀಸಲಾತಿ ಅಂತ ನಾವು ನೋಡಿದ್ವಿ. ಈಗ ನಾವು ಲೋಕಲ್ ಬಾಡೀಸ್ ಅದು ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು ಅಥವಾ ಗ್ರಾಮ ಪಂಚಾಯತ್ಗಳಿರ್ಬೋದು, ಈ ಸ್ಥಳೀಯ ಸಂಸ್ಥೆಗಳಲ್ಲಿ ಆ ಮೀಸಲಾತಿನ ಸಂವಿಧಾನವನ್ನೇ ತಿದ್ದುಪಡಿ ಮಾಡಿ ತಂದಂತ ಕೀರ್ತಿ ನಮ್ಮ ರಾಜೀವ್ ಗಾಂಧಿ ಅವರಿಗೆ ಸಲ್ಲಬೇಕು. ಹಾಗೇನೆ 18 ವರ್ಷದಿಂದ ಯುವಕರಿಗೆ ಮತದಾನದ ಹಕ್ಕನ್ನ ತಂದುಕೊಟ್ಟಿದ್ದು ರಾಜೀವ್ ಗಾಂಧಿಯವರು. ಇವತ್ತು ಏನಾದರೂ ತಂತ್ರಜ್ಞಾನದ ಮಾಹಿತಿ ತಂತ್ರಜ್ಞಾನದ ಆವಿಷ್ಕಾರ, ಮಾಹಿತಿ ತಂತ್ರಜ್ಞಾನದಲ್ಲಿ ಭಾರತದ ನಮ್ಮ ಭಾರತ ಉಪಖಂಡ ಮುಂಚೂಣಿಯಲ್ಲಿ ಇದೆ ಅಂತ ಅದಕ್ಕೆ ಕಾರಣ ನಮ್ಮ ರಾಜೀವ್ ಗಾಂಧಿ.
ಮಾಜಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆಂಚಮ್ಮರಯ್ಯ ಮಾತನಾಡಿ, ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಬೇರೆ ಪಕ್ಷದವರು ಸೋಲಿಸುವುದಕ್ಕಿಂತ ನಮ್ಮವರೇ ಸೋಲಿಸುತ್ತಾರೆ ಎಂದು ನೇರವಾಗಿ ಸಿಡಿಸಿದರು. ಮತ್ತೊಬ್ಬ ಕಾಂಗ್ರೆಸ್ ಮುಖಂಡ ಶಿವಮೂರ್ತಿ ರವರು ನೆರೆಹೊಳಿ ಸಂತ್ರಸ್ತರಿಗೆ ಸಹಾಯ ಮಾಡಲು ಕಾಂಗ್ರೆಸ್ ಮುಖಂಡರಿಗೆ ಚೀಮಾರಿ ಹಾಕಿ ಪಕ್ಷದ ಅಧ್ಯಕ್ಷರ ಆದೇಶಕ್ಕೆ ಬೆಲೆ ನೀಡದ ಮುಖಂಡರ ವಿರುದ್ಧ ವಾಗ್ದಾಳಿ ನಡೆಸಿದರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣ, ಮಾಜಿ ಅಧ್ಯಕ್ಷ ಎಸ್ ಸಫಿ ಅಹಮದ್, ಮುಖಂಡರಾದ ಆಟೋ ರಾಜು, ಗೀತಮ್ಮ, ಇಕ್ಬಾಲ್ ಅಹಮದ್, ಟಿಎಸ್ ತರುಣೇಶ್, ತೋಬಿ ಮತ್ತೇಶ್, ಅತೀಕ್ ಅಹಮದ್ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ನಂತರ ನೆರೆಹಾವಳಿ ಸಂತ್ರಸ್ತರಿಗಾಗಿ ಸಂಗ್ರಹಿಸಲಾದ ವಸ್ತುಗಳನ್ನು ಲಾರಿಯಲ್ಲಿ ತುಂಬಿ ಉತ್ತರ ಕರ್ನಾಟಕಕ್ಕೆ ಕಳಿಸಲಾಯಿತು. ಸುಪ್ರಸಿದ್ಧ ಮಾಲೂರು ಮಾಸ್ತಿ ಕರಗ ಮಹೋತ್ಸವಕ್ಕೆ ಸಮಾಜ ಸೇವಕ ಹೂಡಿ ವಿಜಯಕುಮಾರ್ ಚಾಲನೆ ನೀಡಿದರು. ಇಡೀ ಕೋಲಾರ ಜಿಲ್ಲೆಯಲ್ಲಿ ಅತಿ ಪ್ರಸಿದ್ಧವಾದ ಕರಗ ಎಂದರೆ ಅದು ಮಾಲೂರು ಕರಗ. ಮಾಲೂರು ತಾಲೂಕಿನ ಮಾಸ್ತಿ ಗ್ರಾಮದಲ್ಲಿರುವ ಶ್ರೀ ದ್ರೌಪದಾಂಬ ಧರ್ಮರಾಯಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷ ವಿಜೃಂಭಣೆಯಿಂದ ಕರಗ ಮಹೋತ್ಸವ ನಡೆಯಲಿದ್ದು, ದೇವರ ಅನುಗ್ರಹಕ್ಕಾಗಿ ಸಾವಿರಾರು ಭಕ್ತರು ಆಗಮಿಸಿ ದರ್ಶನ ಪಡೆಯುವ ಮೂಲಕ ದೇವರ ಭಕ್ತಿಗೆ ಪಾತ್ರರಾಗುತ್ತಾರೆ. ಹೀಗಾಗಿ ವೈನಿಕುಲ ಕ್ಷತ್ರಿಯ ಜನಾಂಗದವರು ನಡೆಯುವ ಈ ಕರಗ ಮಹೋತ್ಸವವು ಭಕ್ತಿ ಶ್ರದ್ಧೆಯಿಂದ ಕೂಡಿರುತ್ತದೆ ಎಂದು ಸಮಾಜ ಸೇವಕ ಹೂಡಿ ವಿಜಯಕುಮಾರ್ ಅವರು ಅಭಿಪ್ರಾಯಪಟ್ಟರು. ಅವರು ಮಾಲೂರು ತಾಲೂಕಿನ ಮಾಸ್ತಿ ಗ್ರಾಮದಲ್ಲಿ ಪ್ರಾರಂಭವಾದ ಕರಗ ಮಹೋತ್ಸವಕ್ಕೆ ಚಾಲನೆ ನೀಡಿ ಮಾತನಾಡುತ್ತಾ, ಪ್ರತಿಯೊಬ್ಬರಿಗೂ ದೈವ ಭಕ್ತಿ ಎಂಬುದು ಅತ್ಯವಶ್ಯಕ. ನಾವು ಮಾಡುವ ಪ್ರತಿ ಕೆಲಸ ಕಾರ್ಯಗಳಲ್ಲಿಯೂ ದೈವಾನುಗ್ರಹ ಇದ್ದರೇನೆ ಪ್ರತಿಯೊಂದು ಕೆಲಸ ಕಾರ್ಯಗಳು ಯಶಸ್ವಿಯಾಗುತ್ತದೆ. ಜನರ ನಂಬಿಕೆಯ ತಳಹದಿಯೇ ಭಕ್ತಿ. ಇಂತಹ ಭಕ್ತಿ ಎಲ್ಲರಲ್ಲೂ ಮೂಡಲಿ. ಪ್ರತಿ ವರ್ಷದಂತೆ ಈ ಬಾರಿ ಕರಗ ಮಹೋತ್ಸವವು ವಿಜೃಂಭಣೆಯಿಂದ ನೆರವೇರುವ ಮೂಲಕ ದೇವರು ಸಂತೃಪ್ತಿಯಾಗಿ ಕಾಲಕಾಲಕ್ಕೆ ಮಳೆ ಬೆಳೆಯಾಗಿ ರೈತರ ಜೀವನ ಹಸನಾಗಲಿ ಎಂದರು. ಮುಂಬರುವ ದಿನಗಳಲ್ಲಿ ಪ್ರತಿಯೊಂದು ಹಳ್ಳಿ, ಗ್ರಾಮ, ಹೋಬಳಿವಾರು ಪ್ರವಾಸಗಳನ್ನು ಮಾಡುವ ಮೂಲಕ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಮಾಡಿ ಜನಮನ್ನಣೆ ಗಳಿಸುವ ನಿಟ್ಟಿನಲ್ಲಿ ಶ್ರಮಿಸುತ್ತೇನೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ದೇವಾಲಯದ ಧರ್ಮದರ್ಶಿಗಳು, ಸ್ವಯಂ ಪ್ರೇರಿತ ವಿಜಯಕುಮಾರ್ ಅಭಿಮಾನಿಗಳು ಜಮಾಯಿಸಿದ್ದರಲ್ಲದೆ ದೇವಾಲಯದ ವತಿಯಿಂದ ವಿಜಯಕುಮಾರ್ ಅವರಿಗೆ ಆತ್ಮೀಯವಾಗಿ ಸನ್ಮಾನವನ್ನು ಸಹ ಮಾಡಲಾಯಿತು. ಮೊಳಕಾಲ್ಮೂರು ಪಟ್ಟಣದಲ್ಲಿ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ನೇತೃತ್ವದಲ್ಲಿ ಅಧಿಕಾರಿಗಳು ಅಂಗಡಿಗಳ ಮೇಲೆ ದಾಳಿ ನಡೆಸಿ 2 ಲಕ್ಷ ರೂಪಾಯಿ ಮೌಲ್ಯದಲ್ಲಿ ಪ್ಲಾಸ್ಟಿಕ್ ಗ್ಲಾಸ್ ಕವರ್ಗಳನ್ನು ವಶಕ್ಕೆ ಪಡೆದುಕೊಂಡರು. ಪ್ಲಾಸ್ಟಿಕ್ ಒಂದು ಅಪಾಯಕಾರಿ ವಸ್ತುವಾಗಿದ್ದು ಇದನ್ನು ತಡೆಗಟ್ಟಲು ಮತ್ತು ಪಟ್ಟಣದ ಸ್ವಚ್ಛತೆಯನ್ನು ಕಾಪಾಡಲು ಶ್ರಮಿಸುತ್ತೇವೆ ಎಂದು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಕಾಂತರಾಜ್ ತಿಳಿಸಿದರು. ಮೊಳಕಾಲ್ಮೂರು ಪಟ್ಟಣದ ಅಂಗಡಿ ಮುಂಗಟ್ಟುಗಳಲ್ಲಿ ಪ್ಲಾಸ್ಟಿಕ್ ಮಾರಾಟದ ಮಾಹಿತಿ ತಿಳಿದು ದಾಳಿ ನಡೆಸಿ ಮಾತನಾಡಿದರು. ಕೇಂದ್ರ ಸರ್ಕಾರ ಆದೇಶದನ್ವಯ ರಾಜ್ಯ ಸರ್ಕಾರ ಹೊರಡಿಸಿರುವ ಆದೇಶದಂತೆ ಪ್ಲಾಸ್ಟಿಕ್ ಮಾರಾಟ ಮತ್ತು ಬಳಕೆಯನ್ನು ನಿಲ್ಲಿಸಬೇಕೆಂದು ಎಚ್ಚರಿಕೆ ನೀಡಿದರೂ ಸಹ ವ್ಯಾಪಾರಸ್ಥರು ಎಗ್ಗಿಲ್ಲದೆ ಮಾರಾಟ ಮಾಡುತ್ತಿರುವ ಮಾಹಿತಿ ತಿಳಿದ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನೇತೃತ್ವದಲ್ಲಿ ದಾಳಿ ನಡೆಸಿ ಬಿಟಿಎಸ್ ಪ್ರಾವಿಜನ್ ಸ್ಟೋರ್ ಮತ್ತು ವಿಠಲ್ ಪ್ರಾವಿಜನ್ ಸ್ಟೋರ್ನಿಂದ ಸುಮಾರು 2 ಟನ್ನಷ್ಟು ಪ್ಲಾಸ್ಟಿಕ್ ಗ್ಲಾಸ್ ಕವರ್ ಮತ್ತು ಚೀಲಗಳನ್ನು ವಶಕ್ಕೆ ಪಡೆದರು. ಇದರ ಅಂದಾಜು ಮೊತ್ತ ಸುಮಾರು 1.5 ರಿಂದ 2 ಲಕ್ಷದವರೆಗೆ ಇರುತ್ತದೆ. ಈ ಹಿಂದೆ ಇದೇ ಅಧಿಕಾರಿಗಳು ಸುಮಾರು 2-3 ಬಾರಿ ಪ್ಲಾಸ್ಟಿಕ್ ವಸ್ತುಗಳನ್ನು ಮಾರಾಟ ಮಾಡುವುದನ್ನು ನಿಲ್ಲಿಸಬೇಕೆಂದು ಎಚ್ಚರಿಕೆ ನೀಡಿ ದಂಡ ಸಹ ವಿಧಿಸಿದರು. ಆದರೆ ವ್ಯಾಪಾರಸ್ಥರು ಮಾತ್ರ ಈ ಯಾವ ವಿಚಾರವನ್ನು ಲೆಕ್ಕಿಸದೆ ರಾಜಾರೋಷವಾಗಿ ಮಾರಾಟ ಮಾಡುತ್ತಿದ್ದಾರೆ ಎಂದು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಕಾಂತರಾಜ್ ತಿಳಿಸಿದರು. ಈಗಾಗಲೇ ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಅನ್ನು ನಿಷೇಧಿಸಿದೆ. ಆ ರೀತಿಯಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಎಲ್ಲಾ ತಾಲೂಕುಗಳಲ್ಲೂ ಈಗಾಗಲೇ ಮುನ್ನೆಚ್ಚರಿಕೆ ಕ್ರಮವಾಗಿ ಆಟೋ ಪ್ರಚಾರ ಮತ್ತಿತರ ಕರಪತ್ರದ ಮೂಲಕ ಈಗಾಗಲೇ ಪ್ಲಾಸ್ಟಿಕ್ ಅನ್ನು ನಿಷೇಧಿಸಿರುವ ಬಗ್ಗೆ, ಮಾರಾಟ ಮಾಡದಿರುವ ಬಗ್ಗೆ ಈಗಾಗಲೇ ತಿಳಿಸಿದ್ರು ಸಹ ಸರ್ವ ಅಂಗಡಿಗಳಲ್ಲಿ ಮಾರಾಟ ಮಾಡಿ ಹೋಲ್ಸೇಲ್ ಮುಖಾಂತರ ಮಾಡ್ತಿದ್ದು, ಈ ರೀತಿ ಖಚಿತ ಮಾಹಿತಿ ಮೇರೆಗೆ ಇವತ್ತು ದಾಳಿ ಮಾಡಿ 2 ಹೋಲ್ಸೇಲ್ ಅಂಗಡಿಗಳನ್ನು ಇದು ಮಾಡಿದ್ವಿ. ಇವರಿಗೆ ದಂಡನೂ ಹಾಕ್ತೀವಿ. ಈಗ ಅಂಗಡಿನ ಸೀಜ್ ಮಾಡ್ತಾ ಇದ್ವಿ. ಮತ್ತೆ ಇದೇ ಈಗ ಮೊದಲನೇ ಹಂತವಾಗಿ ಅವರಿಗೆ ದಂಡ ಹಾಕಿ ಇದು ಮಾಡ್ತಾ ಇದ್ವಿ. ಹಿಂಗೆ ಮುಂದುವರೆದ್ರೆ ಅವರಿಗೆ ಕೇಸ್ ಬುಕ್ ಮಾಡಿ ಕಾನೂನು ರೀತಿ ಕ್ರಮ ಕೈಗೊಳ್ಳಿ. ಕಿರಾಣಿ ಶಾಪ್ಗಳು ಒಂದೇ ಮಾಡ್ತಾ ಇದ್ದೀರಾ? ಹೋಟೆಲ್ಗಳಲ್ಲಿ ಬೀದಿ ವ್ಯಾಪಾರಸ್ಥರು ಈ ಪ್ಲಾಸ್ಟಿಕ್ಕನ್ನು ಉಪಯೋಗಿಸ್ತಾ ಇದ್ದಾರೆ, ಇದರ ಕ್ರಮ ಏನು ತೊಗೊಳ್ತಾ ಇದ್ದೀರಿ? ಮೊದಲನೇ ಹಂತವಾಗಿ ಇದು ಹೋಟೆಲರಿಗೆ ಅವರಿಗೆ ಸಿಗದೆ ಇಲ್ಲಿದ್ದ, ಹಂಗಾಗಿ ಇದನ್ನು ಸೀಜ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಹಂತವಾಗಿ ಎಲ್ಲ ಅಂಗಡಿಗಳಲ್ಲೂ, ಎಲ್ಲ ಹೋಟ್ಲುಗಳಲ್ಲೂ, ಎಲ್ಲ ಇದರಲ್ಲೂ ಪ್ಲಾಸ್ಟಿಕ್ನ ನಿಷೇಧ ಮಾಡಿದ್ದೀವಿ. ಇದರಿಂದ ಅದನ್ನೆಲ್ಲ ಸೀಜ್ ಮಾಡ್ತೀವಿ, ಮತ್ತು ದಂಡನೂ ಹಾಕ್ತೀವಿ, ಮತ್ತು ಶುಚಿತ್ವ ಕಾಪಾಡೋಕ್ಕೆ ಹೆಚ್ಚಿನ ಕ್ರಮಗಳನ್ನು ಕೈಗೊಳ್ತೀವಿ. ಪಟ್ಟಣದಲ್ಲಿ ಇನ್ನು ಅನೇಕ ಕಡೆ ಪ್ಲಾಸ್ಟಿಕ್ ಬಳಕೆ ಮತ್ತು ಮಾರಾಟ ನಿಂತಿಲ್ಲ. ಇದನ್ನು ತಡೆಗಟ್ಟಲು ದಾಳಿ ನಡೆಸಿ ಸಂಗ್ರಹಿಸಿದ ಪ್ಲಾಸ್ಟಿಕ್ ಅನ್ನು ರಸ್ತೆ ಮಾಡುವುದಕ್ಕೆ ಬಳಸಲಾಗುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಇಂಜಿನಿಯರ್ ವಿಶ್ವನಾಥ್, ಹೆಲ್ತ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್, ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳಾದ ಪೆನ್ನೋಬಳ್ಳಿ, ಅಂಜಿನಪ್ಪ, ದುರ್ಗೇಶ್, ಮರಿಸ್ವಾಮಿ, ಮಹಮ್ಮದ್ ಅಜೀಜ್ ಇತರರು ಹಾಜರಿದ್ದರು.
ಫೋನ್ ಕದ್ದಾಲಿಕೆ ಸಂಸ್ಕೃತಿ ಹೀನ ಕೃತ್ಯ ಅಂತ ಮಾಜಿ ಸಚಿವ ಎಸ್ಆರ್ ಶ್ರೀನಿವಾಸ್ ಗುಬ್ಬಿಯಲ್ಲಿ ತೀವ್ರವಾಗಿ ಖಂಡಿಸಿದ್ದಾರೆ. ಫೋನ್ ಕದ್ದಾಲಿಕೆಗೆ ನಾನು ಒಳಗಾಗಿದ್ದೇನೆ ಎಂಬ ಅನುಮಾನದಲ್ಲೇ ನಂಬರ್ ಬದಲಾಯಿಸಿಕೊಂಡು ಓಡಾಡುತ್ತಿದ್ದೇನೆ. ವೈಯಕ್ತಿಕ ಬದುಕು ಪ್ರಶ್ನಿಸುವ ಈ ಕದ್ದಾಲಿಕೆ ಸಂಸ್ಕೃತಿಹೀನ ಕೃತ್ಯವಾಗಿದೆ. ಈ ಬಗ್ಗೆ ಶಿಸ್ತಿನ ತನಿಖೆ ಆಗಬೇಕು, ತಪ್ಪಿಸ್ಥರಿಗೆ ಕ್ರಮವಾಗಲೇಬೇಕು ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿ ಪಟ್ಟಣದ ಸರ್ಕಾರಿ ಬಾಲಕಿಯ ಪದವಿ ಪೂರ್ವ ಕಾಲೇಜಿನಲ್ಲಿ 70 ಲಕ್ಷ ರೂಗಳ ನೂತನ ಪ್ರಯೋಗಶಾಲಾ ಕೊಠಡಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಯಾರೇ ಆಗಿದ್ದರೂ ಕದ್ದಾಲಿಕೆ ಮಾಡಬಾರದು. ವೈಯಕ್ತಿಕ ಬದುಕು ಬೀದಿಗೆ ತರುವ ರೀತಿ ಕದ್ದಾಲಿಕೆ ಹಗರಣಗಳು ಸಿಡಿ, ಪೆನ್ಡ್ರೈವ್, ಕಂಪ್ಯೂಟರ್ ಸೇರಿ ನಂತರ ಸಾಮಾಜಿಕ ಜಾಲತಾಣದಲ್ಲಿ ಮಾನ ಹರಾಜು ಹಾಕುವ ಕೆಲಸ ಕೆಟ್ಟ ರಾಜಕಾರಣಕ್ಕೆ ಸಾಕ್ಷಿಯಾಗುತ್ತದೆ ಎಂದರು. ಶಿಕ್ಷಣ ಸಚಿವರಾದ ಸಂದರ್ಭದಲ್ಲಿ ತುಮಕೂರು ಜಿಲ್ಲೆ ಶಾಲೆಗಳ ದುರಸ್ತಿ ಕಾರ್ಯಕ್ಕೆ 216 ಕೋಟಿ ರೂಗಳ ಕ್ರಿಯಾ ಯೋಜನೆ ಸಿದ್ಧಗೊಳಿಸಲಾಗಿತ್ತು. ಆದರೆ ಬಿಜೆಪಿ ಸರ್ಕಾರ ಈ ಅಭಿವೃದ್ಧಿ ಕಾರ್ಯಗಳಿಗೆ ತಡೆಯೊಡ್ಡಿದೆ. ಈ ಅನುದಾನ ಬಂದ ಕೂಡಲೇ ತಾಲೂಕಿನ 190 ಶಾಲೆಗಳ ದುರಸ್ತಿ ಕಾರ್ಯ ನಡೆಯಲಿದೆ ಎಂದ ಅವರು, ಏಮೆ ನೀರು ಗುಬ್ಬಿ ಪಟ್ಟಣಕ್ಕೆ ಶೀಘ್ರದಲ್ಲೇ ಕುಡಿಯಲು ಸಿಗಲಿದೆ. ಕುಡಿಯುವ ನೀರಿನ ಯೋಜನೆಗೆ ಒಳಪಟ್ಟ ಎಲ್ಲಾ ಕೆರೆಗಳಿಗೆ ನೀರು ಹರಿಸಲು ಅಧಿಕಾರಿಗಳೊಂದಿಗೆ ಚರ್ಚಿಸಿದ್ದೇನೆ ಎಂದರು. ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆ ಅಧ್ಯಕ್ಷ ಗಾದಿ ಚುನಾವಣೆ ರದ್ದಾಗಿದೆ. 1 ವರ್ಷದಿಂದ ಮೀಸಲಾತಿ ಪ್ರಶ್ನಿಸಿ ನ್ಯಾಯಾಲಯ ಮೆಟ್ಟಿಲೇರಿರುವ ಹಿನ್ನೆಲೆಯಲ್ಲಿ ಅಭಿವೃದ್ಧಿ ಕುಂಠಿತಗೊಂಡಿದೆ. 10 ಕೋಟಿ ರೂಗಳ ಕೆಲಸವನ್ನು ಪಟ್ಟಣ ಪಂಚಾಯಿತಿ ಮಾಡಲು ಮೀನಮೇಷ ಎಣಿಸುತ್ತಿದೆ. ಕುಡಿಯುವ ನೀರಿನ ಸಮಸ್ಯೆ ತಲೆದೋರಿದ್ದರೂ ಸದಸ್ಯರು ಅಧಿಕಾರಿಗಳನ್ನು ಪ್ರಶ್ನಿಸಲು ಆಗುತ್ತಿಲ್ಲ. ಈ ನಿಟ್ಟಿನಲ್ಲಿ ಸರ್ಕಾರ ಕೂಡಲೇ ಮಧ್ಯ ಪ್ರವೇಶಿಸಿ ಸ್ಥಳೀಯ ಸಂಸ್ಥೆಯ ಅಧ್ಯಕ್ಷ ಗಾದಿ ಚುನಾವಣೆ ನಡೆಸಿ ಅಭಿವೃದ್ಧಿಗೆ ಸಹಕಾರ ನೀಡಬೇಕಿದೆ ಎಂದರು. ಮಾಡ್ತಾವ್ರೆ ನಮಗೂ ಹಿಂದೆ ಮಾಹಿತಿ ಇತ್ತು, ನಾನು ಅದಕ್ಕೆ ಬೇರೆ ಫೋನ್ ತಗೊಂಡು ಮಾತಾಡ್ತಿದ್ದೆ. ನಮ್ಮದು ಕದ್ದಾಲಿಕೆ ಮಾಡ್ತಾವ್ರೆ ಅಂತಕ್ಕಂಥದ್ದು ಇತ್ತು, ಅದ್ರ ತನಿಖೆ ಆಗ್ಬೇಕಾಗುತ್ತೆ. ಯಾರು ಇದನ್ನ ಮಾಡಿರ್ತಾರೋ ಅವ್ರಿಗೆ ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕಾಗುತ್ತೆ. ಅದು ನಮ್ಮ ವೈಯಕ್ತಿಕ ಜೀವನದಲ್ಲಿ ಆಟ ಆಡ್ತಕ್ಕಂಥದ್ದು ಯಾರೇ ಆಗಲಿ ಅದು ಸರಿಯಾದ ಕ್ರಮ ಅಲ್ಲ. ಅವರು ಒಳ್ಳೆ ಸಂಸ್ಕೃತಿ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಬೆಳೆದಿಲ್ಲ ಅಂತ ಅನ್ಕೋಬೇಕಾಗಿದೆ. ಕುಮಾರಸ್ವಾಮಿ ಅವ್ರ ಮೇಲೂ ಆರೋಪ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ, ಯಡಿಯೂರಪ್ಪ, ಸಿದ್ದರಾಮಣ್ಣ ಮಾಡಿವ್ರಿ ಅಂತಕ್ಕಂಥದ್ದು ಅಲ್ಲ. ಯಾರನ್ನ ಮಾಡಲಿ ನಮ್ಮ ವೈಯಕ್ತಿಕ ಬದುಕುಗಳು ಕೂಡ ಬೀದಿಗೆ ತರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಆಗ್ತಕ್ಕಂಥದ್ದು ಯಾರು ಮನುಷ್ಯ ಮಾನವೀಯತೆ ಇರ್ತಕ್ಕಂಥ ಯಾರು ಕೂಡ ಮಾಡ್ತಕ್ಕಂಥದ್ದಲ್ಲ. ಯಾರೇ ಮಾಡಿದ್ರು ಅದು ನಿರ್ದಾಕ್ಷಿಣ್ಯವಾಗಿ ಈಗ ಸಿಬಿಐ ಗೆಲ್ಸಿದ್ದಾರೆ. ಸಿಬಿಐ ಹಿಂದಿನ ರವಿ ಕೇಸ್ ಇರ್ಬೋದು, ಜಾರ್ಜ್ ಕೇಸ್ ಇರ್ಬೋದು, ಇವೆಲ್ಲವೂ ಡ್ರಾಗನ್ ಮಾಡ್ಕೊಂಡೋದ್ರಲ್ಲ ಸುಮಾರು 5 ವರ್ಷ 6 ವರ್ಷ ಆಯಿತು ಒಂದು ಕೇಸ್ ಸಿಬಿಐಗೆ ನೆನೆಸಿ, ಅವರಿಂದ ಏನೂ ಪ್ರತಿಫಲ ಬರ್ತಾ ಇಲ್ಲ. ಅದರಲ್ಲೇ ಇದು ಒಂದು ಆಗಬಾರ್ದು ಅನ್ನೋದಷ್ಟೇ ನನ್ನ ಅರ್ಥಾಯ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಅನಸೂಯ, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಜಿ ರಾಮಾಂಜಿನಪ್ಪ, ಜಿಎಚ್ ಜಗನ್ನಾಥ್, ಪಟ್ಟಣ ಪಂಚಾಯಿತಿ ಸದಸ್ಯ ಸಿ ಮೋಹನ್, ಯುವ ಜೆಡಿಎಸ್ ಅಧ್ಯಕ್ಷ ಕೆಆರ್ ವೆಂಕಟೇಶ್, ಪಂಚಾಯತ್ ರಾಜ್ ಎಇ ರಾಮಮೋಹನ್, ಗುತ್ತಿಗೆದಾರ ಲೋಕೇಶ್ ಬಾಬು ಇತರರು ಇದ್ದರು. ನೆರೆಹಾವಳಿ ಸಂತ್ರಸ್ತರಿಗಾಗಿ ಮೊಳಕಾಲ್ಮೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ಹಣ ಜೊತೆಗೆ ವಿವಿಧ ವಸ್ತುಗಳನ್ನು ಸಂಗ್ರಹಿಸುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಭೂಮಿಯ ಮೇಲೆ ಹುಟ್ಟಿದ ಮನುಷ್ಯ ಒಂದಲ್ಲ ಒಂದು ಪ್ರಕೃತಿ ವಿಕೋಪಕ್ಕೆ ತುತ್ತಾಗುತ್ತಿದ್ದು ಇವರ ನೆರವಿಗೆ ಮನುಷ್ಯರಾದ ನಾವುಗಳೇ ಒಬ್ಬರಿಗೊಬ್ಬರು ಸಹಾಯ ಹಸ್ತ ಚಾಚಬೇಕು. ಮೊಳಕಾಲ್ಮೂರು ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ಮೆರೆದಿರುವ ಮಾನವೀಯತೆಯೇ ಸಾಕ್ಷಿ. ಉತ್ತರ ಕರ್ನಾಟಕದಾದ್ಯಂತ ಸಂಭವಿಸಿದ ಭೀಕರ ಪ್ರವಾಹದಿಂದ ತತ್ತರಿಸಿದ ಜನತೆಯ ಸಹಾಯಕ್ಕಾಗಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು 2 ದಿನಗಳ ಕಾಲ ಪಟ್ಟಣ ಪ್ರಮುಖ ರಸ್ತೆಗಳಲ್ಲಿ ಮತ್ತು ಅಂಗಡಿ ಮುಂಗಟ್ಟುಗಳಿಂದ ಮತ್ತು ಸಂತೆಯಲ್ಲಿ ಹಣದ ಜೊತೆಗೆ ತರಕಾರಿ ಮತ್ತು ಸಂಗ್ರಹವಾದ ಹಣದಿಂದ ದಿನನಿತ್ಯ ಬಳಕೆ ಅಗತ್ಯ ವಸ್ತುಗಳಾದ ಕುಡಿಯುವ ನೀರು, ಬಿಸ್ಕೆಟ್, ಅಡುಗೆ ಎಣ್ಣೆ, ಕೊಬ್ಬರಿ ಎಣ್ಣೆ, ಶಾಂಪೂ, ಪೇಸ್ಟ್, ಟೂತ್ ಬ್ರಷ್, ಅಕ್ಕಿ, ಟವಲ್, ಬೆಡ್ಶೀಟ್, ಸೀರೆ, ಜಾಕೆಟ್ ಪೀಸ್, ಹೆಣ್ಣು ಮಕ್ಕಳಿಗೆ ಅರಿಶಿನ ಕುಂಕುಮ, ಇನ್ನು ಮುಂತಾದ ವಸ್ತುಗಳನ್ನು ಖರೀದಿ ಮಾಡಿದರು. ಆ ನಂತರ ಸಂತ್ರಸ್ತ ಪ್ರದೇಶಗಳಿಗೆ ಈಚರ್ ವಾಹನದ ಮೂಲಕ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಚಿಕ್ಕಪಡಸಲಗಿ, ಹಿರೇಪಡಸಲಗಿ ಗ್ರಾಮಗಳಿಗೆ ತಲುಪಿ ಹಂಚಲಾಯಿತು. ಮೊಳಕಾಲ್ಮೂರು ಪಟ್ಟಣದಲ್ಲಿ 4 ಹಂತದಲ್ಲಿ ಸಂತ್ರಸ್ತರ ನೆರವಿಗಾಗಿ ಮೊದಲನೆಯದಾಗಿ ಪಟ್ಟಣದ ಇಕ್ರ ಶಾಲೆಯ ಮಕ್ಕಳು 10,258 ರೂಗಳನ್ನು ಸಂಗ್ರಹಣೆ ಮಾಡಿ ಮುಖ್ಯಮಂತ್ರಿಯವರ ಪರಿಹಾರ ನಿಧಿ ಖಾತೆಗೆ ಜಮೆ ಮಾಡಿದರು. ನಂತರ ಬಿಜೆಪಿ ಪಕ್ಷದ ಕಾರ್ಯಕರ್ತರು 25,000 ರೂಗಳನ್ನು ಸಂಗ್ರಹಣೆ ಮಾಡಿ ಮುಖ್ಯಮಂತ್ರಿಯವರ ಪರಿಹಾರ ನಿಧಿ ಖಾತೆಗೆ ಜಮೆ ಮಾಡಿದರು. ಆ ನಂತರ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು 1,50,000 ರೂಗಳನ್ನು ಸಂಗ್ರಹಣೆ ಮಾಡಿ ಸಂಗ್ರಹಿಸಿದ ಹಣಕ್ಕೆ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡಿ ನೇರವಾಗಿ ಹಂಚಿದರು. ಇದಾದ ನಂತರ ಶನಿವಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ಜಿಲ್ಲಾ ನಿರ್ದೇಶಕರು ಮತ್ತು ಸ್ಕೌಟ್ ಮತ್ತು ಗೈಡ್ಸ್ ವತಿಯಿಂದ ಹಳೆ ಬಟ್ಟೆ ಮತ್ತು ವಸ್ತುಗಳನ್ನು ಸಂಗ್ರಹಣೆ ಮಾಡಿದರು. ಈ ಸಂದರ್ಭದಲ್ಲಿ ಉಪನ್ಯಾಸಕರಾದ ತಿಮ್ಮಣ್ಣ, ಪತ್ರಕರ್ತ ತಿರುಮಲೇಶ್, ನಂಜುಂಡಸ್ವಾಮಿ, ರಮೇಶ್ ಜಿ, ರಮೇಶ್ ಇ, ಶಶಿಧರ್, ಪವನ್, ಗೌತಮ್, ವಿರೂಪಾಕ್ಷಿ, ಬೊಮ್ಮಯ್ಯ, ಬೊಮ್ಮೇಶ್, ಮಧು, ಗುರು ಮಹಂತೇಶ್, ಪ್ರಕಾಶ್, ಮಹೇಶ್ ಬಾಬು, ಮಮತಾ, ದಿವ್ಯಾ, ಸೌಮ್ಯ, ಜಗ್ಗೇಶ್ ಭಾಗವಹಿಸಿದರು.
ದೇವನಹಳ್ಳಿ ತಾಲೂಕು ಬಚ್ಚನಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲಾ ಮಕ್ಕಳಿಗೆ ಉಚಿತ ಸೈಕಲ್ ವಿತರಿಸಲಾಯಿತು. ದೇವನಹಳ್ಳಿ ತಾಲೂಕು ಬಚ್ಚಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲಾ ಮಕ್ಕಳಿಗೆ ಉಚಿತ ಸೈಕಲ್ ವಿತರಣೆ ಕಾರ್ಯಕ್ರಮ ನಡೆಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ 2019-2020 ಸಾಲಿನ ಕುಂದಣ ಹೋಬಳಿಯ ಬಚ್ಚಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲಾ ಮಕ್ಕಳಿಗೆ ಉಚಿತ ಸೈಕಲ್ ವಿತರಣೆ ಕಾರ್ಯಕ್ರಮಕ್ಕೆ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು. ತಾಲೂಕಿನ 4 ಹೋಬಳಿಗಳಲ್ಲಿ 2629 ಪ್ರೌಢಶಾಲಾ ಮಕ್ಕಳಿಗೆ ಸರ್ಕಾರದ ಯೋಜನೆಗಳಲ್ಲೊಂದಾದ ಸೈಕಲ್ ವಿತರಣೆ ಮಾಡುತ್ತಿದ್ದು, ಇದರ ಸದುಪಯೋಗ ಎಲ್ಲ ಮಕ್ಕಳು ಪಡೆಯಬೇಕು ಹಾಗೂ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನನ್ನ ಅನುದಾನದಲ್ಲಿ ನೀಡುತ್ತೇನೆ ಹಾಗೂ ಬಸ್ ವ್ಯವಸ್ಥೆ ಬಗ್ಗೆ ಸಂಬಂಧಪಟ್ಟವರಲ್ಲಿ ಮಾತನಾಡಿ ಅನುಕೂಲ ಮಾಡುವುದಾಗಿ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ತಿಳಿಸಿದ್ರು. ನಮ್ಮೂರಿಗೆ ಬಸ್ ಸೌಕರ್ಯ ಇಲ್ಲ ಅಂತ ಹೇಳ್ತಾರೆ, ಆ ಬಸ್ ಸೌಕರ್ಯ ಕೊಡಿಸ್ಕೊಡೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀನಿ. ಅದರ ಜೊತೆಯಲ್ಲಿ ನಾವು ಬಸ್ ಬೇಕು ಅಂತ ಕೇಳಿ ಮನೆಯಲ್ಲಿದ್ರೆ ಯಾರು ಬಸ್ ಕಳಿಸಲ್ಲ, ಅವರು ಅದನ್ನ ನನ್ನ ಜೊತೆ ಸಂಪರ್ಕ ನಿರಂತರ ಸಂಪರ್ಕದಲ್ಲಿದ್ದು ಎಲ್ಲೆಲ್ಲಿ ಯಾವ್ಯಾವ ಇಲಾಖೆಯಲ್ಲಿ ಅದನ್ನ ನಾವು ಉಪಯೋಗಿಸ್ಕೊಬೇಕಾದ್ರೆ ಉಪಯೋಗಿಸ್ಕೊಳ್ಳಿ. ಅದರ ಜೊತೆಯಲ್ಲಿ ಈ ಶಾಲೆಯಲ್ಲಿ ಶೆಡ್ ಹಾಕೊಡೋದಕ್ಕೆ ನಮ್ಮ APMC ಅಧ್ಯಕ್ಷರಂತ ಮಂಜಣ್ಣರು ಅವರೀಗಾಗಲೇ ಘೋಷಣೆ ಮಾಡಿದ್ದಾರೆ, ಅದು ಅವರು ಖಂಡಿತ ಮಾಡಿಕೊಡ್ತಾರೆ. ಆ ಭರವಸೆನೂ ಈ ಗ್ರಾಮಕ್ಕೆ ಈಡೇರ್ತದೆ. ಕುಡಿಯೋ ನೀರದ ಸಮಸ್ಯೆ ಇರೋದು, ಅದನ್ನು ಕೂಡ ನಮ್ಮ ಅನುದಾನದಲ್ಲಿ ಬಗೆಹರಿಸ್ಕೊಡೋದಕ್ಕೆ ನಾನು ಸಿದ್ಧನಾಗಿದ್ದೀನಿ. ಇನ್ನು ಡೇರಿ ಕಟ್ಟಡ ನಿರ್ಮಾಣ ಮಾಡೋದಕ್ಕೂ ಕೂಡ ನಮ್ಮ ಅನುದಾನದಲ್ಲಿ ಕೊಡಕ್ಕೆ ಅವಕಾಶ ಇದೆ, ಅದನ್ನು ನಾನು ಮಾಡಿಸ್ಕೊಡ್ತೀನಿ. ತಮಗೆ ಏನೇನು ಈ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳು ಬೇಕಾಗಿದೆ ಅದನ್ನು ಉಪಯೋಗ ಪಡ್ಕೊಂಡು ಸರ್ಕಾರದಿಂದ ದೊರೆತಕ್ಕಂಥ ಸೌಲಭ್ಯಗಳನ್ನ ಸದುಪಯೋಗ ಪಡ್ಕೊಂಡು ಮುಂದೆ ನೀವು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಹೊಂದಬೇಕು. ಬಚ್ಚಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲಾ ವಿಸ್ತೀರ್ಣ 4 ಎಕರೆ 39 ಗುಂಟೆ ಇದ್ದು, ಅಕ್ಕಪಕ್ಕದ ಗ್ರಾಮದ ಮಕ್ಕಳಿಗೂ ಅನುಕೂಲವಾಗುವಂತೆ ಅವಶ್ಯಕವಾಗಿರುವ ಪದವಿ ಪೂರ್ವ ಕಾಲೇಜು ನಿರ್ಮಾಣಕ್ಕೆ ಮಂಜೂರು ಮಾಡಿಸಬೇಕೆಂದು ಹಾಗೂ ಮಕ್ಕಳಿಗೆ ವೃದ್ಧರಿಗೆ ಪ್ರಯಾಣ ಮಾಡಲು ಬಸ್ಸಿನ ವ್ಯವಸ್ಥೆ ಇಲ್ಲ ಹಾಗೂ ಶುದ್ಧ ಕುಡಿಯುವ ನೀರಿನ ಘಟಕ ವ್ಯವಸ್ಥೆ ಮಾಡಿಕೊಡಬೇಕೆಂದು JDS ಮುಖಂಡ BK ನಾರಾಯಣಸ್ವಾಮಿ ಮನವಿ ಮಾಡಿದರು. ಸುಮಾರು 4 ಎಕರೆ 30 ಗುಂಟೆ ಪೂರ್ತ ನಮ್ಮ ಬಚ್ಚಹಳ್ಳಿ ದಾನಿಗಳು ಸುಮಾರು 60-70 ವರ್ಷಗಳ ಹಿಂದೆನೆ ಇದು ಉಚಿತವಾಗಿ ಶಾಲೆಗೆ ಬರ್ಕೊಟ್ಟಿದ್ದಾರೆ ನಮ್ಮ ಗೌಡರ ಕುಟುಂಬದವರು. ಇವತ್ತಿನ ತಾಲೂಕಿನ ಕಟ್ಟ ಕಡೆಯ ಹಳ್ಳಿ ನಮ್ಮ ಬಚ್ಚಹಳ್ಳಿ, ಬಹಳಷ್ಟು ಪುಟ್ಟ ಗ್ರಾಮ, ನಾವು ಶಿಕ್ಷಣದಲ್ಲಿ ಬಹಳಷ್ಟು ಮುಂದೆ ಇದ್ದೀವಿ, ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ನಮ್ಮ ಜನಪ್ರತಿನಿಧಿಗಳು. ಇವತ್ತು ಬಹಳ ಸುಂದರವಾದ ಕಟ್ಟಡ ಇದೆ, ಬಹಳಷ್ಟು ವಿಸ್ತೀರ್ಣ ಇದೆ ಇಲ್ಲಿ. ಇದರಲ್ಲಿ ಈಗಾಗಲೇ ನಾವೊಂದು ಮನವಿಯನ್ನ ರೆಡಿ ಮಾಡಿದ್ದೇವೆ, ಆ ಮನವಿಯನ್ನ ಓದ್ಬಿಟ್ಟು ಶಾಸಕರಿಗೆ ಕೊಡಕ್ಕೆ ನಾನು ಬಯಸ್ತಾ ಇದ್ದೀನಿ. ಮೇಲ್ಕಂಡಕ್ಕೆ ವಿಷಯಕ್ಕೆ ಸಂಬಂಧಿಸಿದಂತೆ ಇವತ್ತು 4 ಎಕರೆ 30 ಗುಂಟೆ ಜಾಗದಲ್ಲಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಶಾಲೆಯಲ್ಲಿ ಪ್ರಸ್ತುತ ಸಾಲಿನಲ್ಲಿ 118 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಮಕ್ಕಳಿಗೆ ಸರ್ಕಾರದ ಉಚಿತ ಸೈಕಲ್ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯ ಮಂಜುನಾಥ್, ತಾಲೂಕು ಪಂಚಾಯತಿ ಸದಸ್ಯ ಮಹೇಶ್, APMC ಅಧ್ಯಕ್ಷ ಮಂಜುನಾಥ್, ಗ್ರಾಮ ಪಂಚಾಯತಿ ಅಧ್ಯಕ್ಷೆ ವಿಜಯಸ್ವಾಮಿ, ಮುಖಂಡರಾದ ಆನಂದ್, BEO ಗಾಯತ್ರಿ ದೇವಿ ಮತ್ತಿತರರು ಹಾಜರಿದ್ದರು. ಗುಬ್ಬಿಯಲ್ಲಿ ಹಾಲು ಉತ್ಪಾದಕ ಘಟಕಗಳ ನೆರವಿನಿಂದ ಸಂಗ್ರಹಿಸಲಾದ ಪಶು ಆಹಾರವನ್ನು ನೆರೆ ಸಂತ್ರಸ್ತ ಭಾಗದ ಗೋಶಾಲೆಗಳಿಗೆ ಕಳುಹಿಸಲಾಯಿತು. ತುಮಕೂರು ಜಿಲ್ಲೆಯ ಭಾಗಶಃ ಕೆರೆಗಳಿಗೆ ಹೇಮೆ ಈ ಬಾರಿ ಹರಿಯಲಿದೆ. ಕುಡಿಯುವ ಕೆರೆಗಳು ಭರ್ತಿಯಾದ ಬಳಿಕ ಉಳಿದ ಕೆರೆಗಳಿಗೆ ಶೇಕಡ 60% ನೀರು ಹರಿಸಲಾಗುವುದು ಎಂದು ಸಂಸದ ಜಿಎಸ್ ಬಸವರಾಜು ಭರವಸೆ ನೀಡಿದರು. ಗುಬ್ಬಿಯಲ್ಲಿ KMF ಪಶು ಆಹಾರ ಉತ್ಪಾದನಾ ಘಟಕದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ತಾಲೂಕಿನ ಎಲ್ಲಾ ಹಾಲು ಉತ್ಪಾದಕ ಘಟಕಗಳ ನೆರವಿನಿಂದ 6 ಲಕ್ಷ ರೂಪಾಯಿಗಳ ಪಶು ಆಹಾರವನ್ನು ನೆರೆ ಸಂತ್ರಸ್ತ ಭಾಗದ ಗೋಶಾಲೆಗಳಿಗೆ ತೆರಳುವ ಲಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಕಳೆದ ಬಾರಿ ಹೇಮೆಗಾಗಿ ಹೋರಾಟ ಮಾಡಿದರೂ ಪ್ರಯೋಜನವಾಗಿರಲಿಲ್ಲ, ಸಮುದ್ರಕ್ಕೆ ಹರಿದ ನೀರನ್ನ ಈ ಭಾಗಕ್ಕೆ ಹಂಚಬಹುದಿತ್ತು ಎಂದರು. ಬಿದ್ರೆಹಳ್ಳ ಸಮೀಪದ HAL ಘಟಕದ ಕಾಮಗಾರಿ ವೇಗವಾಗಿ ಸಾಗಿದೆ. ಬಹುತೇಕ ಕಟ್ಟಡಗಳು ತಲೆ ಎತ್ತಿವೆ. ತಯಾರಿಕಾ ಯಂತ್ರಗಳ ಅಳವಡಿಕೆ ನಡೆಯುತ್ತಿದೆ. ಬರುವ ಡಿಸೆಂಬರ್ ಅಂತ್ಯಕ್ಕೆ ಈ ಘಟಕದ ಉದ್ಘಾಟನೆಯನ್ನ ಪ್ರಧಾನಿ ನರೇಂದ್ರ ಮೋದಿ ನಡೆಸಲಿದ್ದಾರೆ. ಇಲ್ಲಿ ಸ್ಥಳೀಯ ನಿರುದ್ಯೋಗಿಗಳಿಗೆ ಕೆಲಸ ನೀಡಲು ಮಾತನಾಡಲಾಗಿದೆ.
ಸರೋಜಿನಿ ಮಹಿಷಿ ವರದಿಯನ್ವಯ 50% ಸ್ಥಳೀಯರಿಗೆ ಉದ್ಯೋಗ ಸೃಷ್ಟಿಯಾಗಲಿದೆ ಎಂದ ಅವರು, ನೆರೆ ಸಂತ್ರಸ್ತ ಭಾಗಗಳಲ್ಲಿ ಜಾನುವಾರುಗಳನ್ನು ಕೇಳುವವರಿಲ್ಲವಾಗಿದೆ. ಈ ಸಂದರ್ಭದಲ್ಲಿ ರೈತರು ಹಾಲು ಉತ್ಪಾದನಾ ಸಂಘಗಳ ಮೂಲಕ ಪಶು ಆಹಾರವನ್ನ ದೇಣಿಗೆ ನೀಡಿರುವುದು ಸ್ವಾಗತಾರ್ಹ. 6 ಲಕ್ಷ ರೂಪಾಯಿಗಳ ದೇಣಿಗೆ ಮೆಚ್ಚುವಂತದ್ದು ಎಂದರು. ನನ್ನ ನಂಬರ್ ಮತ್ತು ನನ್ನ ಪುತ್ರ ಶಾಸಕ ಜ್ಯೋತಿ ಗಣೇಶ್ ಅವರ ನಂಬರ್ ಸಹ ಕದ್ದಾಲಿಕೆಯಾಗಿದೆ. ಚುನಾವಣಾ ಸಂದರ್ಭದಲ್ಲಿ ಈ ಕಾರ್ಯ ನಡೆಸಲಾಗಿದೆ. ಇದು ಸಜ್ಜನ ರಾಜಕಾರಣಕ್ಕೆ ವಿರೋಧವಾದದ್ದು, ವೈಯಕ್ತಿಕ ವಿಚಾರಕ್ಕೆ ಕೈ ಹಾಕಿದಂತೆ ಎಂದು ಹೇಳಿ ಸಿಬಿಐ ತನಿಖೆ ಮೂಲಕವೇ ತಪ್ಪಿತಸ್ಥರಿಗೆ ಕ್ರಮವಾಗಲಿ ಎಂದರು. ವಿರೋಧ ಪಕ್ಷ ಹೇಳ್ತಾರೆ, ಯಾರನ್ನ ಬಿಜೆಪಿ ಹೇಳಿದ್ರೆ ಅದು ಯಾವಾಗಲೂ ಕೂಡ ವಿರೋಧ ಪರ ಇರ್ತದೆ. ಅದರಲ್ಲಿ ಮಾಡ್ತಾರೆ, ಮೋದಿಯವರು ಅಂತ ಕಿರಾತಕ್ತನವನ್ನು ಎಂದೂ ಕೂಡ ಮಾಡಿಲ್ಲ. ಕಾನೂನು ರೀತಿ ಏನೇನು ಕೊಡಬೇಕು ಅಂತಕ್ಕಂಥದಕ್ಕೆ ಅವತ್ತಿನ ಒಂದು ಕಮಿಟಿ ಮಾಡಿ ಕಮಿಟಿ ಕಳಿಸಿದ್ದಾರೆ. ಪರಿಹಾರವಾಗಿ ಆಲೇನ 150 ಕೋಟಿ 200 ಕೋಟಿ ಕೊಟ್ಟಿದ್ದಾರೆ. ಇಲ್ಲೂ ರಾಜ್ಯದಲ್ಲೂ ಕೂಡ ಅದಕ್ಕೆ ಆಗಿರ್ತಕ್ಕಂಥ ಒಂದು ಕೆಲವು ಧನಮೂಲಗಳಿಂದಲೂ ಕೂಡ ಆರಾಮ ಬರ್ತಾ ಇದೆ. ಸುಮಾರು ನೌಕರರನ್ನ 200 ಕೋಟಿ ಕೊಟ್ಟಿದ್ದಾರೆ. ಅದೇ ಒಂದು ದಿನದ ಸಂಬಳ 200 ಕೋಟಿ ಆಗ್ತದೆ, ಅಂದರೆ ಅವ್ರಿಗೆ ಸಂದಾಯ ಆಗಿದೆ. ಜನಗಳು ಕೂಡ ಸಾಕಷ್ಟು ಕೊಟ್ಟಿದ್ದಾರೆ. ಇಲ್ಲಿ ಕೊಡ್ತಕ್ಕಂಥದ್ದು ಈಗ ನಮ್ಮ ಸಾಯಿಬಾಬಾ ಕಂಪ್ನಿಯಿಂದ ನಾವೇ 25 ಟನ್ ಅಕ್ಕಿ ಕೊಟ್ಟು, ಈ ರೀತಿ ತುಮಕೂರಿನಲ್ಲಿ ಸುಮಾರು 10 ಲೋಡ್ ಅಕ್ಕಿನ ಕೊಟ್ಟಿದ್ದಾರೆ. ಇದೆಲ್ಲ ತಗೊಂಡು ಫೀಡ್ ಆಗ್ತಾ ಇದೆ, ಇಲ್ಲ ಅಂತಲ್ಲ. ಆದರೆ ಈ ಪಶುಗಳಿಗೆ ಕೊಡ್ತಕ್ಕಂಥ ಆಹಾರ ಏನಿದೆ ಅದನ್ನು ಕೊಡ್ತಕ್ಕಂಥದ್ದು, ಮುಂದೆ ಮನೆ ಕಟ್ಟಿ ಈಗ ಮನೆ ಕಟ್ಟಕ್ಕಾಗ್ತದೇನ್ರಿ? ಇನ್ನೂ ಮಳೆ ಎಲ್ಲ ಹೋಗಿ ಇನ್ನೂ ಯಾವ ಕಾಲದ ಇನ್ನೂ ಅನಾಹುತ ಆಗ್ತದೆ ಗೊತ್ತಿಲ್ಲ. 2 ತಿಂಗಳು ಅದಕ್ಕೋಸ್ಕರ ಸೂಕ್ತ ಪರಿಹಾರಕ್ಕೋಸ್ಕರ 50,000 ರೂಪಾಯಿ ಮನೆ ಕಳ್ಕೊಂಡವರಿಗೆ ಇವತ್ತು ಯಡಿಯೂರಪ್ಪನವ್ರು ಕೊಟ್ಟಿದ್ದಾರೆ. 10,000 ರೂಪಾಯಿ ಪರಿಹಾರ ಧನ ಅವರ ಸಂಸಾರಕ್ಕೆ ಬಟ್ಟೆ ಬರೆ ಎಲ್ಲ ಕಳ್ಕೊಂಡಿರ್ತಕ್ಕಂಥವ್ರಿಗೆ ಕೊಟ್ಟಿರ್ತಕ್ಕಂಥದ್ದು. ಈ ರೀತಿಯಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇವತ್ತು ಸಂಕಲ್ಪ ಮಾಡಿ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಸೇರಿ ಇವತ್ತು ಸಾರ್ವಜನಿಕವಾಗಿ ಕೆಎಂಎಫ್ ನಿರ್ದೇಶಕ ಚಂದ್ರಶೇಖರ್ ಮಾತನಾಡಿ, ಲಾಭದಾಯಕ ಘಟಕವಾದ ಕೆಎಂಎಫ್ ರಾಜ್ಯ ಸರ್ಕಾರದ ನೆರವಿನಿಂದ 2,900 ಕೋಟಿ ವ್ಯವಹಾರ ನಡೆಸುತ್ತಿದ್ದೇವೆ. ನೆರೆಹಾವಳಿ ಸಂದರ್ಭದಲ್ಲಿ ಸರ್ಕಾರದ ನೆರವಿಗೆ ಧಾವಿಸುವುದು ಔಚಿತ್ಯ ಎನಿಸುತ್ತದೆ. ಈ ಹಿಂದೆ ನಡೆದಂತೆ ಈ ಬಾರಿ ಮನೆ ಕಳೆದುಕೊಂಡವರಿಗೆ ಗೃಹ ನಿರ್ಮಿಸಿಕೊಟ್ಟು ಕೆಎಂಎಫ್ ಬಡಾವಣೆ ಹೆಸರಿಡಬಹುದಾಗಿದೆ. ಈ ನಿಟ್ಟಿನಲ್ಲಿ ಆಡಳಿತ ಮಂಡಳಿಗೆ ಮನವಿ ಮಾಡಿದ್ದು, ನೆರೆ ಸಂತ್ರಸ್ತರಿಗೆ ಕೆಎಂಎಫ್ ಹಸ್ತ ಚಾಚಲಿದೆ ಎಂದು. ಸರ್, 1 ಕೋಟಿ ಕೊಟ್ಟರೆ ಯಾವುದಕ್ಕೂ ಪ್ರಯೋಜನವಾಗಲ್ಲ. ಇವತ್ತು ಗೌರ್ಮೆಂಟ್ ನಮಗೆ 2,960 ಕೋಟಿ ರೂಪಾಯಿ ಇವತ್ತು ನಮಗೆ ಸಹಾಯ ಮಾಡ್ತಾ ಇದೆ. ಕ್ಷೀರಭಾಗ್ಯ ಆಗಿರ್ಬೋದು, ಇವತ್ತು 2 ರೂಪಾಯಿ 6 ರೂಪಾಯಿ ಇವತ್ತು ರೈತನಿಗೆ 1 ಲೀಟ್ರಿಗೆ 6 ರೂಪಾಯಿ ಕೊಡ್ತಾ ಇತ್ತು. ಹೆಚ್ಚು ಕಡಿಮೆ 2,960 ಕೋಟಿ ರೂಪಾಯಿಗಳನ್ನ ಇವತ್ತು ಗೌರ್ಮೆಂಟ್ ಕೊಡ್ತಾ ಇದೆ. ಇವತ್ತು ಆ ದುಡ್ಡು ಕೊಡೋದ್ರಿಂದ ಇವತ್ತು ಸಂಘ ಸಂಸ್ಥೆಗಳು ಅದು ಮಾಡಿದ ಮೇಲೆ ಸಂಘ ಸಂಸ್ಥೆಗಳು ನಮ್ಮೆಲ್ಲ ಡೆವಲಪ್ಮೆಂಟ್ ಆಗಿದ್ದು, ರೈತರಿಗೂ ಒಳ್ಳೇದಾಯಿತು, ಸಂಘ ಸಂಸ್ಥೆಗಳು ಡೆವಲಪ್ಮೆಂಟ್ ಆಗಿ ಒಳ್ಳೆ ಲಾಭದಾಯಕ ಹಾಲು ಜಾಸ್ತಿ ಆಯಿತು. ಇವತ್ತು ದೇಶದಲ್ಲಿ ಗುಜರಾತ್ ಬಿಟ್ಟರೆ 2ನೇದೇ ನಮ್ಮ ಕರ್ನಾಟಕ ಒಳ್ಳೆ ಲಾಭದಾಯಕ ಹೋಗವೆ. ಏನಾದರೂ ಮಾಡಿ ದಯವಿಟ್ಟು ನಾನು ಮನವಿ ಮಾಡ್ತಾ ಇದ್ದೀನಿ, ದುಡ್ಡು ಕೊಡೋದಕ್ಕಿಂತ ಮುಂಚೆ. ಇದೇ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ 2 ಗೋಶಾಲೆಗಳಿಗೆ ಈ ಪಶು ಆಹಾರ ಹೊತ್ತ 2 ಲಾರಿಗಳಿಗೆ ಬೀಳ್ಕೊಡಲಾಯಿತು. ಕಾರ್ಯಕ್ರಮದಲ್ಲಿ ತುಮಕೂರು ಹಾಲು ಒಕ್ಕೂಟ ಅಧ್ಯಕ್ಷ ಮಹಾಲಿಂಗಯ್ಯ, ರೈತ ಸಂಘದ ಜಿಲ್ಲಾಧ್ಯಕ್ಷ ಎ ಗೋವಿಂದರಾಜು, ಕಾರ್ಯದರ್ಶಿ ವೆಂಕಟೇಗೌಡ, ಮುಖಂಡರಾದ ಹಳೆಮನೆ ಶಿವನಂಜಯ್ಯ, ಸಾಗರನಹಳ್ಳಿ ನಟರಾಜು, ಪಟ್ಟಣ ಪಂಚಾಯತಿ ಸದಸ್ಯ ಜೆಸಿ ಕೃಷ್ಣಮೂರ್ತಿ, ಎಚ್ಸಿ ಪ್ರಭಾಕರ್, ಚಂದ್ರಮೌಳಿ ಮತ್ತಿತರರು ಪಾಲ್ಗೊಂಡಿದ್ದರು. ಚಿಂತಾಮಣಿಯ ಎಂ ಅಜರ್ ಖಾನ್ ಅವರನ್ನ ಹೊಂಬೆಳಕು ಕಟ್ಟಡ ಕಾರ್ಮಿಕರ ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಹೊಂಬೆಳಕು ಕಟ್ಟಡ ಕಾರ್ಮಿಕರ ಜಿಲ್ಲಾ ಸಂಘಕ್ಕೆ ಚಿಂತಾಮಣಿಯ ಎಂ ಅಜರ್ ಖಾನ್ ಅವರನ್ನು ಜಿಲ್ಲಾಧ್ಯಕ್ಷರಾಗಿ ಸಂಘದ ರಾಜ್ಯಾಧ್ಯಕ್ಷರಾದ ಭರತ್ ಅವರು ನೇಮಕ ಮಾಡಿ ಆದೇಶ ಹೊರಡಿಸಿದ್ದಾರೆ. ಸಂಘದ ಪದಾಧಿಕಾರಿಗಳಾಗಿ ಜಮೀರ್ ಪಾಷಾ, ಅಮೀರ್ ಅಮ್ಜಾ ಖಾನ್, ಸೈಯದ್ ಸಿರಾಜ್ ಸೈಫ್, ಸಮೀರ್ ಪಾಷಾ ಅವರನ್ನು ಸದಸ್ಯನಾಗಿ ನೇಮಕ ಮಾಡಲಾಗಿದೆ. ನೇಮಕಾತಿಯ ಪ್ರಮಾಣ ಪತ್ರ ಪಡೆದ ನಂತರ ಮಾತನಾಡಿದ ಜಿಲ್ಲಾಧ್ಯಕ್ಷರಾದ ಅಜರ್ ಖಾನ್ ಅವರು, ಕೂಲಿ ಕಾರ್ಮಿಕರ ಕಷ್ಟ ಸುಖಗಳಿಗೆ ಸ್ಪಂದಿಸುವುದರ ಜೊತೆಗೆ ಸರ್ಕಾರದಿಂದ ಅವರಿಗೆ ಸಿಗಬೇಕಾದ ಎಲ್ಲ ಸೌಲಭ್ಯಗಳನ್ನು ಕೊಡಿಸುವ ಕೆಲಸ ಮಾಡುವುದಾಗಿ ಭರವಸೆ ನೀಡಿದರು. ನನಗೆ ಒಂದು ಆಯ್ಕೆ ಮಾಡಿ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಜಿಲ್ಲಾ ಅಧ್ಯಕ್ಷರು ಮಾಡಿದ್ದಾರೆ. ಈಗ ಮಾಡಿರೋ ಕಾರಣ ನಾವು ಮುಂದಿನಿಂದ ಸೋಷಿಯಲ್ ವರ್ಕ್ ಮಾಡ್ಕೊಂಡು ಬರ್ತಾ ಇದ್ವಿ. ಈ ಸಂದರ್ಭದಲ್ಲಿ ರಾಜ್ಯ ಸಂಘದ ಗೌರವಾಧ್ಯಕ್ಷರಾದ ಡಾಕ್ಟರ್ ಪಿಎಸ್ ಮಮತಾ, ಮುಖಂಡರಾದ ಮಂಜುಳಾ ಶ್ರೀನಿವಾಸ್, ಸಂಪತ್ ಕುಮಾರ್, ಪ್ರೇಮ್ ಕುಮಾರ್, ಕದೀರ್ ಅಹಮದ್, ತಬ್ರೇಜ್ ಪಾಷಾ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ರಾಮನಗರ ಜಿಲ್ಲೆಯಲ್ಲಿ ಡಿಕೆ ಬ್ರದರ್ಸ್ ಮತ್ತು ಎಂಎಲ್ಸಿ ರವಿರವರ ಆವಳಿಯಿಂದ ಮರಳು ಮಟಕಾ ಜೂಜು ದಂಧೆಗಳು ಅವ್ಯಾಹತವಾಗಿ ನಡೆಯುತ್ತಿದೆ ಎಂದು ಬಿಜೆಪಿ ರಾಮನಗರ ಜಿಲ್ಲಾಧ್ಯಕ್ಷ ಮಾಗಡಿಲ್ಲಿ ಆರೋಪಿಸಿದ್ದಾರೆ. ರಾಮನಗರ ಜಿಲ್ಲೆಯಲ್ಲಿ ಡಿಕೆ ಸುರೇಶ್, ಡಿಕೆ ಶಿವಕುಮಾರ್ ಹಾಗೂ ಎಂಎಲ್ಸಿ ರವಿ ಈ ಮೂವರ ಹಾವಳಿಯಿಂದ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಮರಳು ದಂಧೆ ಮಟಕಾ ಜೂಜು ಅಡ್ಡೆಗಳು ನಡೆಯುತ್ತಿವೆ ಎಂದು
ಬಿಜೆಪಿ ರಾಮನಗರ ಜಿಲ್ಲಾಧ್ಯಕ್ಷ ಎಂ ರುದ್ರೇಶ್ ನೇರವಾಗಿ ಆರೋಪಿಸಿದರು. ಮಾಗಡಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಎಂ ರುದ್ರೇಶ್, ಮಾಜಿ ಸಚಿವ ಡಿಕೆ ಶಿವಕುಮಾರ್, ಸಂಸದ ಡಿಕೆ ಸುರೇಶ್ ಮತ್ತು ಎಂಎಲ್ಸಿ ರವಿ ಈ ಮೂವರು ಸೇರಿ ಕನಕಪುರದಲ್ಲಿ ಒಬ್ಬ ಪಿಎಸ್ಸಿ ಇಟ್ಟುಕೊಂಡು ಅಮಾಯಕರನ್ನ ಬಲಿಪಶು ಮಾಡುತ್ತಾ ಬಡವರನ್ನು ಕೀಳಾಗಿ ಕಾಣುವುದಲ್ಲದೆ ಜಿಲ್ಲೆಯಲ್ಲಿ ಅವರ ಚೀಲಗಳಿಂದ ಅಧಿಕಾರಿಗಳನ್ನ ದುರ್ಬಳಕೆ ಮಾಡಿಕೊಂಡು ಮರಳು ದಂಧೆ, ಅಫೀಮು, ಗಾಂಜಾ ಹಾಗೂ ಇಸ್ಪಿಟ್ ದಂಧೆ ನಡೆಸುತ್ತಾ ಜಿಲ್ಲೆಯ ಯುವ ಪೀಳಿಗೆಯನ್ನ ದಾರಿ ತಪ್ಪಿಸುತ್ತಿದ್ದಾರೆ ಎಂದು ಹೇಳಿದರು. ಇವರ ದುರಾಡಳಿತದಿಂದ ಸಾರ್ವಜನಿಕರು ನೊಂದು ಬೆದ್ದಿದ್ದಾರೆ. ಜಿಲ್ಲೆಯ ಬಿಜೆಪಿ ನಾಯಕರ ಮೇಲೆ ಅವರ ಚೀಲಗಳು ಗೂಂಡಾಗಿರಿ ಮಾಡುತ್ತಿದ್ದಾರೆ. ಇನ್ನು ಮುಂದೆ ಇವರ ಗೂಂಡಾಗಿರಿಗೆಲ್ಲ ತಿಲಾಂಜಲಿ ಇಡಲಾಗುತ್ತಿದೆ ಎಂದರು. ಎಂಎಲ್ಸಿ ರವಿಯ ಚೀಲಗಳು ಇತ್ತೀಚೆಗೆ ಕನಕಪುರದ ಬಿಜೆಪಿ ಅಧ್ಯಕ್ಷ ನಾಗಾನಂದ್ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿರುವುದು ಹೇಳಿತನವಾಗಿದ್ದು, ಇದಲ್ಲದೆ ಒಂದು ಹೆಣ್ಣು ಮಗಳ ಮೇಲೆ ಅಮಾನುಷವಾಗಿ ಹಲ್ಲೆ ಮಾಡಿ ಮನುಷ್ಯ ಕುಲಕ್ಕೆ ಅಪಮಾನ ಮಾಡಿರುವ ಕನಕಪುರ ಪಿಎಸ್ಐ ನಟರಾಜನನ್ನ ಡಿಕೆ ಬ್ರದರ್ಸ್ ರಕ್ಷಣೆ ಮಾಡುತ್ತಿದ್ದಾರೆ. ಅಧಿಕಾರದಲ್ಲಿದ್ದಾಗ ಪೊಲೀಸ್ ಇಲಾಖೆಯನ್ನ ಕಪಿಮುಷ್ಟಿಯಲ್ಲಿಟ್ಟುಕೊಂಡು ಬಿಜೆಪಿ ಕಾರ್ಯಕರ್ತರನ್ನ ಹೆದರಿಸುತ್ತಿದ್ದಾರೆ. ಇದಕ್ಕೆಲ್ಲ ನಾವುಗಳು ಹೆದರುವುದಿಲ್ಲ. ಪಿಎಸ್ಐ ನಟರಾಜ್ಗೆ ಸೇರಿದ ಜಾಗದಲ್ಲಿ ಅಕ್ರಮ ಮರಳು ಫಿಲ್ಟರ್ ನಡೆಸುತ್ತಿದ್ದು ನಾವೆಲ್ಲರೂ ರಾತ್ರೋರಾತ್ರಿ ಅದರ ವಿಡಿಯೋ ಮಾಡಿದ್ದೇವೆ. ನಮ್ಮದೇ ಸರ್ಕಾರ ಇದ್ದರೂ ಸಹ ನಾವೆಲ್ಲರೂ ಒಳ್ಳೆಯ ದಾರಿಯಲ್ಲೇ ಮುನ್ನುಗ್ಗುತ್ತೇವೆ. ಈಗಾಗಲೇ ಪೊಲೀಸ್ ವರಿಷ್ಠಾಧಿಕಾರಿಯವರಿಗೆ ಪಿಎಸ್ಐ ನಟರಾಜನನ್ನ ಅಮಾನತು ಮಾಡುವಂತೆ ಮನವಿ ಮಾಡಿದ್ದೇವೆ ಎಂದರು. ಪಿಎಸ್ಐ ನಟರಾಜು ತೋಟದಲ್ಲಿ ಹಾಡು ಹಗಲಿ ರಾಜರೋಷವಾಗಿ ಫಿಲ್ಟರ್ ಮರಳು ತಂದೆ ನಡೆಯುತ್ತಿದ್ದು ಈ ಬಗ್ಗೆ ನಾವು ಪ್ರತ್ಯಕ್ಷವಾಗಿ ನೋಡಿ ವಿಡಿಯೋ ಮಾಡಿ ಡಿವೈಎಸ್ಪಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರಿಗೆ ತಿಳಿಸಿದ್ದೇವೆ. ನಾಳೆ ಸಂಜೆ ಒಳಗೆ ಫಿಲ್ಟರ್ ಮರಳು ದಂಧೆಯನ್ನ ತೆರವುಗೊಳಿಸಿ ಪೊಲೀಸ್ ಇಲಾಖೆಗೆ ಮಾರಕವಾಗಿ ನಟರಾಜ್ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳದೇ ಇದ್ದ ಪಕ್ಷದಲ್ಲಿ ಬಿಜೆಪಿ ವತಿಯಿಂದ ಮುಖ್ಯಮಂತ್ರಿಗಳಿಗೆ ದೂರು ಸಲ್ಲಿಸಲಾಗುವುದು. ಇದರ ಹಿಂದೆ ಬೆನ್ನುಲುಬಾಗಿ ನಿಂತಿರುವ ಡಿಕೆ ಬ್ರದರ್ಸ್ ಈ ಎಲ್ಲಾ ದಂಧೆಗಳಿಗೂ ಉತ್ತರ ನೀಡಬೇಕು ಅಂತ ತಿಳಿಸಿದರು. ಸೂಚನೆ ಬೇರೆ, ನಾವೆಲ್ಲ ಸೇರಿ ಕೆಲಸ ಮಾಡ್ತಾ ಇದ್ದೀವಿ. ನಾವೆಲ್ಲ ಜನರು ಬಂದು ತಗೊಂಡು ಹೋಗ್ತಾ ಇದ್ರೆ ನಾವು ಅಧಿಕಾರ ಇರಲಿ ಸರ್ಕಾರ ಇರಲಿ ಇಲ್ಲದೆ ಹೋಗ್ಲಿ, ಜನರಿಗೆ ಬಡವ್ರಿಗೆ ಏನೇನು ಕೆಲಸ ಮಾಡಬೇಕು, ಯಾವ ಥರ ಸಹಾಯ ಮಾಡಬೇಕು ಅನ್ನೋದು ನಾವೆಲ್ಲ ಪಕ್ಷದಲ್ಲಿ ಪಕ್ಷದ ಕಾರ್ಯಕರ್ತರು ಎಲ್ಲ ನಾವು ಯೋಚನೆ ಮಾಡ್ತಾ ಇದ್ರೆ ಈ ಒಂದು ಜಿಲ್ಲೆಯ ಉಸ್ತುವಾರಿ ನಾಯಕರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಇಲ್ಲ ಡಿ ಕೆ ಸುರೇಶ್ ಆಗಿರ್ಬೋದು, ಇಲ್ಲ ಈ ಒಂದು ಕ್ಷೇತ್ರದಿಂದ ಗೆದ್ದಿರ್ತಕ್ಕಂಥ ಎಂಎಲ್ಸಿ ರವಿಯವರು ಯಾರು ಅಂತ ನಮಗೆ ಗೊತ್ತಿಲ್ಲ. ಈಗ ಅವರ ಒಂದು ಚೇಳಗಳು ಅಧಿಕಾರಿಗಳನ್ನ ದುರ್ಬಳಕೆ ಮಾಡಿಕೊಂಡು ಇವತ್ತು ಪೊಲೀಸ್ ಇನ್ಸ್ಪೆಕ್ಟರ್ಗಳನ್ನೇ ಆಗಿರ್ಬೋದು ಅವ್ರನ್ನ ದುರ್ಬಳಕೆ ಮಾಡಿಕೊಂಡು ಫಿಲ್ಟ್ರು ಮಳ್ಳು ಮಾಡಿಸೋದು, ಗಾಂಜಾ ಅಫೀಮ್ ಮಾಡಿಸೋದು, ಮತ್ತೆ ಲಾಟ್ರಿ ಟಿಕೆಟ್ ಇಸ್ವೀಟ್ ಆಡಿಸೋದು ಮಾಡ್ತಾ ಇದ್ದಾರೆ. ಈ ಜಿಲ್ಲೆಯಲ್ಲಿ ಅನೇಕ ಇವತ್ತು ಯುವಕರು ದಾರಿ ತಪ್ಪಿರೋದಕ್ಕೆ ಇವತ್ತು ಅವರ ಒಂದು ದುರಾಡಳಿತನೇ ಕಾರಣ ಅಂತ ನಾವು ನೇರವಾಗಿ ಆಪಾದನೆ ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲಾಗಿ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರುಗಳು ಮೊನ್ನೆ ನಡೆದಂತ ಒಂದು ಘಟನೆ ಇವತ್ತೇನು ನಮ್ಮ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ನಾಗಾನಂದ ಅವ್ರ ಮೇಲೆ, ಕನಕಪುರದ ನಾಗಾನಂದ ಅವ್ರ ಮೇಲೆ ನಡೆದಂತ ಅಲ್ಲೇ ಇವತ್ತು ಖಂಡಿಸ್ತಾ ಇದ್ದೀವಿ. ರಾಜಾರೋಷವಾಗಿ ಫಿಲ್ಟ್ರು ದಂಧೆ ಮಾಡ್ತಾ ಇದ್ದಾರೆ. ಅದನ್ನ ರಾತ್ರಿ ನಾವೇ ಹೋಗಿ ಆ ಒಂದು ನಿನ್ನೆ ಸಂಜೆ ವಿಡಿಯೋ ಮುಖಾಂತರ ಮಾಡಿದ್ದೀವಿ. ಇದು ಕೂಡ ಎಸ್ ಪಿ ಅವ್ರ ಗಮನಕ್ಕೆ ತಂದಿದ್ದೀವಿ, ಡಿವೈಎಸ್ಪಿ ಗಮನಕ್ಕೆ ತಂದಿದ್ದೀವಿ. ಅವ್ರೇನಾದ್ರೂ ನಾಳೆ ಸಂಜೆ ಒಳಗೆ ಇದನ್ನ ಡೆಮಲೇಷನ್ ಮಾಡಿ ಅವನಿಗೆ ಶಿಕ್ಷೆ ಕೊಟ್ಟಿಲ್ಲ ಅಂತಂದ್ರೆ, ಒಂದು ಕ್ರಮ ಜರುಗಿಸಿಲ್ಲ ಅಂತಂದ್ರೆ, ನಾವು ಇಡೀ ಪೊಲೀಸ್ ಇಲಾಖೆಗೆ ತಲೆ ತಗ್ಗಿಸುವಂತ ಒಂದು ಕೆಲಸ ಮಾಡ್ತಾವ್ರೆ. ಜೊತೆಗೆ ಯಾರೇ ಹೋದ್ರು ಅವ್ರಿಗೆ ಪೊಲೀಸ್ ಇಲಾಖೆ ಪೊಲೀಸ್ಗಳನ್ನ ಸರ್ಪಗಾವಲಿನಲ್ಲಿ ಇವತ್ತು ಫಿಲ್ಟರ್ ದಂಧೆ ಮಾಡ್ತಾವ್ರೆ. ಇದಕ್ಕೆ ಮೂಲ ಪೂರ್ತಿ ಹಿಂದೆ ನಿಂತಿರ್ತಕ್ಕಂಥ ರವಿ ಆಗಿರ್ಬೋದು, ಡಿ ಕೆ ಸುರೇಶ್ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಇದಕ್ಕೆ ಉತ್ತರ ಕೊಡಬೇಕು ಅಂತ ನಾನು ಅವರಲ್ಲಿ ಹೇಳ್ತಾ ಇದ್ದೀನಿ. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮಾಗಡಿ ತಾಲೂಕು ಅಧ್ಯಕ್ಷ ರಂಗಧಾಮಯ್ಯ, ತಿರುಮಲೆ ಭಾಸ್ಕರ್, ಮಾಜಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ನಾರಾಯಣಸ್ವಾಮಿ, ಮುಖಂಡರಾದ ಶಿವಕುಮಾರ್, ಗೋಪಾಲ್, ಶೇಷಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು. ಚಿಕ್ಕಬಳ್ಳಾಪುರ ತಾಲೂಕಿನ ಚಿಕ್ಕತಮ್ಮನಹಳ್ಳಿಯ ಖಾಸಗಿ ಜಮೀನಿನಲ್ಲಿ ಅಕ್ರಮವಾಗಿ ದನದ ಮೂಳೆಗಳು ಪತ್ತೆಯಾಗಿವೆ. ಖಾಸಗಿ ಜಮೀನೊಂದರಲ್ಲಿ ಅಕ್ರಮವಾಗಿ ದನದ ಮೂಳೆಗಳ ಸಂಗ್ರಹವಾಗಿದೆ. ಈ ಹಿನ್ನೆಲೆಯಲ್ಲಿ ಗುಡಿಬಂಡೆ ಸುತ್ತಮುತ್ತಲಿನ ಗ್ರಾಮಸ್ಥರು ದುರ್ವಾಸನೆಯ ಜೊತೆಗೆ ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗುವ ಭೀತಿಯಲ್ಲಿ ಬದುಕುತ್ತಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಚಿಕ್ಕತಮ್ಮನಹಳ್ಳಿಯ ಖಾಸಗಿ ಜಮೀನೊಂದರಲ್ಲಿ ಶೆಡ್ಗಳನ್ನು ನಿರ್ಮಿಸಿ ಅದರ ಮುಂದೆ ಗುಂಡಿಗಳನ್ನು ತೋಡಿದ್ದಾರೆ. ಆ ಗುಂಡಿಯೊಳಗೆ ದನದ ಮೂಳೆಗಳನ್ನು ಸಂಗ್ರಹಿಸಿ ಪುಡಿ ಮಾಡಿ ಸರಬರಾಜು ಮಾಡುವ ಸಣ್ಣ ಕಾರ್ಖಾನೆಯಾಗಿದೆ. ಇದರಲ್ಲಿ ದನದ ಮೂಳೆಗಳನ್ನು ಸಂಗ್ರಹಿಸಿಡುವುದರಿಂದ ಸುಮಾರು 1 ಕಿಲೋಮೀಟರ್ಗೂ ಹೆಚ್ಚು ದುರ್ವಾಸನೆ ಹರಡುತ್ತಿದೆ.
ಸುತ್ತಮುತ್ತಲಿನ ಗ್ರಾಮಸ್ಥರು ಆ ವಾಸನೆಯಿಂದ ಪರಿತಪ್ಪಿಸುವಂತಾಗಿದೆ. ಆದರೆ ಈವರೆಗೆ ಯಾವುದೇ ಪರವಾನಗಿ ಇಲ್ಲದೆ ಈ ಕಾರ್ಖಾನೆ ಹೇಗೆ ಕೆಲಸ ಮಾಡುತ್ತಿದೆ ಎಂಬುದೇ ಪ್ರಶ್ನೆ. ಜಮೀನಿನ ಮೂಳೆ ಫ್ಯಾಕ್ಟರಿ ಮುಂದೆ ಮೂರು ಗುಂಡಿಗಳನ್ನು ತೋಡಿದ್ದು ಅದರೊಳಗೆ ಜಾನುವಾರುಗಳ ತಲೆ ಕೈಕಾಲುಗಳನ್ನು ಹಾಕಿ ಶೀಟ್ಗಳಿಂದ ಮುಚ್ಚಲಾಗಿದೆ. ಅದು ಕೊಳೆತಿದ್ದು ಈ ಜಮೀನಿನ ಸುತ್ತಲಿನ ಪ್ರದೇಶದಲ್ಲಿ ದುರ್ವಾಸನೆ ಹರಡುತ್ತಿತ್ತು. ಇದನ್ನು ಗಮನಿಸಿದ ಜನರು ದುರ್ವಾಸನೆಯಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ, ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಎಂದು ಚಿಕ್ಕತಮ್ಮನಹಳ್ಳಿ ಹನುಮಂತಪುರ ಸೀತಪ್ಪನಹಳ್ಳಿ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಇನ್ನು ಗ್ರಾಮ ಪಂಚಾಯತ್, ಆರೋಗ್ಯ ಇಲಾಖೆ, ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಸೇರಿದಂತೆ ಇತರ ಯಾವುದೇ ಇಲಾಖೆಗಳಿಂದ ಯಾವುದೇ ಪರವಾನಗಿ ಇಲ್ಲದೆ ಮೂಳೆಗಳನ್ನು ಅಕ್ರಮವಾಗಿ ಸಂಗ್ರಹಿಸಲಾಗಿದೆ. ದುರ್ವಾಸನೆ ಹರಡಿ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಗ್ರಾಮಸ್ಥರ ದೂರಿನ ಮೇರೆಗೆ ತಾಲೂಕು ಕಂದಾಯ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದ್ರು. ಈ ವೇಳೆ ಅಲ್ಲಿನ ವಾಸ್ತವಾಂಶ ಕಣ್ಣಾರೆ ಕಂಡು ಅಲ್ಲಿನ ಮಾಲೀಕರಿಗೆ ಮಾಹಿತಿ ಕೇಳಿದ್ದಾರೆ. ಈ ಸಣ್ಣ ಕಾರ್ಖಾನೆ ನಡೆಸಲು ಯಾವುದೇ ಪರವಾನಿಗೆ ಪಡೆಯದೇ ಇರುವುದು ಕೂಡ ಬೆಳಕಿಗೆ ಬಂದಿದೆ. ಆದ್ದರಿಂದ ಕೂಡಲೇ ಈ ಕಾರ್ಖಾನೆಯನ್ನು ಮುಚ್ಚುವಂತೆ ತಹಶೀಲ್ದಾರ್ ಹನುಮಂತರಾಯಪ್ಪ ಸೂಚನೆ ನೀಡಿದ್ದಾರೆ. ಪಾವಗಡದಲ್ಲಿ ಶಾಸಕ ವೆಂಕಟರಮಣಪ್ಪನವರ ಧೋರಣೆಯನ್ನ ತಾಲೂಕಿನ ವಿವಿಧ ಸಂಘಟನೆಗಳ ಮುಖಂಡರು ತೀವ್ರವಾಗಿ ಖಂಡಿಸಿದ್ದಾರೆ. ತುಂಗಭದ್ರಾ ಯೋಜನೆ ಅನುಷ್ಠಾನಕ್ಕಾಗಿ ಹೊರಡಿದ ಸಂಘ ಸಂಸ್ಥೆಗಳನ್ನು ಮರೆತು ಶಾಸಕ ವೆಂಕಟರಮಣಪ್ಪ ಯೋಜನೆಯ ಕಾಮಗಾರಿಗೆ ಚಾಲನೆ ನೀಡಿರುವುದು ತಾಲೂಕಿನ ಸಂಘಟನೆಗಳಿಗೆ ಮಾಡಿದ ಅವಮಾನ ಎಂದು ಸಂಘಟನೆಗಳ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು. 14ನೇ ತಾರೀಕು ಇದನ್ನು ಮೇಘಪ್ಪ ಪಾವಡ ತಾಲೂಕಿನ ವೈರಸ್ಕೋಟೆ ಇರತಕ್ಕಂಥ ಮೇಘಪಾಡದಲ್ಲಿ ಗುದ್ದಲಿ ಪೂಜೆಯನ್ನು ಮಾಡಿದ್ರು. ಗುದ್ದಲಿ ಪೂಜೆ ಮಾಡ್ತಕ್ಕಂಥ ಸನ್ನಿವೇಶದಲ್ಲಿ ಈ ಒಂದು ತಾಲೂಕಿಗೆ ನೀರನ್ನು ಹಾಸಬೇಕಾದ್ರೆ ಏನು ಇವತ್ತು 70 ಸಂಘಟನೆಗಳನ್ನು ಶ್ರಮವನ್ನು ಪಟ್ಟಿದ್ದಾರೆ. ಆ 70 ಸಂಘಟನೆಗಳಿಗೆ ಯಾರಿಗೆ ಕೂಡ ಅವರಿಗೆ ಆಹ್ವಾನವನ್ನು ನೀಡದೆ ಎಲ್ಲ ಸಂಘಟನೆಗಳಿಗೂ ಕೂಡ ಅವರು ಆ ಸಂಘಟನೆಗಳಿಗೆ ತ್ಯಜವಾದಿಯನ್ನು ಮಾಡಿದ್ದಾರೆ. ಹೋರಾಟ ಮಾಡತಕ್ಕಂಥ ಪ್ರತಿಫಲನೆ ಮೊನ್ನೆ ಹೋಗಿ ಪಾವಗಡ ತಾಲೂಕಿನ ಹಲವು ಸಂಘಟನೆಯ ಮುಖಂಡರು ಸೇರಿ ಶಾಸಕ ವೆಂಕಟರಮಣಪ್ಪನವರ ಧೋರಣೆಯನ್ನು ಖಂಡಿಸಿದರು. ಪಾವಗಡದ ಹಲವು ಸಂಘ ಸಂಸ್ಥೆಗಳು 33 ದಿನಗಳ ಕಾಲ ನಿರಂತರವಾಗಿ ಹೋರಾಟ ಮಾಡಿದ ಪ್ರತಿಫಲವಾಗಿ ತಾಲೂಕಿನಲ್ಲಿ ತುಂಗಭದ್ರಾ ಯೋಜನೆಯ ಅನುಷ್ಠಾನಗೊಂಡಿತ್ತು. ಯಾವ ರಾಜಕಾರಣಿಯ ಪ್ರಭಾವದಿಂದಲೂ ಯೋಜನೆ ಜಾರಿಯಾಗಿಲ್ಲ ಎಂದು ಮುಖಂಡರು ಆರೋಪಿಸಿದರು. ಈ ಸಂಬಂಧ ರೈತ ಸಂಘದ ಮುಖಂಡ ಪೂಜಾರಪ್ಪ ಮಾತನಾಡಿ, ಹಗಲಿರುಳು ಹೋರಾಟದಲ್ಲಿ ಭಾಗಿಯಾದ ಸಂಘ ಸಂಸ್ಥೆಗಳ ಮುಖಂಡರನ್ನು ಶಾಸಕ ವೆಂಕಟರಮಣಪ್ಪ ಸೌಜನ್ಯಕ್ಕಾದರೂ ಕರೆಯದೆ ಯೋಜನೆಯ ಕಾಮಗಾರಿಗೆ ಚಾಲನೆ ನೀಡಿರುವುದು ಖಂಡನೀಯ. ಮುಂದಿನ ದಿನಗಳಲ್ಲಿ ಈ ರೀತಿ ನಿರ್ಲಕ್ಷ್ಯ ಮಾಡಿದರೆ ಹೋರಾಟದ ಹಾದಿ ಇಳಿಯಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಬಿಎಸ್ಪಿ ಮಂಜುನಾಥ್, ಶ್ರೀರಾಮಸೇನೆ ರಾಮಾಂಜಿನಪ್ಪ, ಅನಿಲ್, ನಾಗರಾಜ್, ಸುಬ್ಬರಾಯಪ್ಪ, ಗಂಗಾಧರ್, ತಿಮ್ಮಣ್ಣ, ದೇವರಾಜು, ದಾಸಣ್ಣ ಇತರ ಮುಖಂಡರು ಹಾಜರಿದ್ದರು. ಶಿರಾ ತಾಲೂಕಿನ ಬುಕಾಪಟ್ಟಣದಲ್ಲಿ ಶ್ರೀ ಕಣ್ವೆ ಮಾರಮ್ಮ ಹಾಗೂ ಗ್ರಾಮ ದೇವತೆ ಕರಿಯಮ್ಮದೇವಿ ಜಾತ್ರಾ ಮಹೋತ್ಸವ ಅದ್ದೂರಿಯಿಂದ ನಡೆಯಿತು. ಶಿರಾ ತಾಲೂಕಿನ ಬುಕ್ಕಪಟ್ಟಣದಲ್ಲಿ ಶ್ರೀ ಕಣಿವೆ ಮಾರಮ್ಮ ಹಾಗೂ ಗ್ರಾಮ ದೇವತೆ ಕರಿಯಮ್ಮ ದೇವಿ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಮ್ಮನವರ ಅಪ್ಪಣೆ ಮೇಲೆ ಗ್ರಾಮಸ್ಥರೆಲ್ಲರೂ ಸೇರಿ ಅಮ್ಮನವರ ಜಾತ್ರಾ ಮಹೋತ್ಸವ ವೈಭವಯುತವಾಗಿ ಆಚರಿಸುತ್ತಿದ್ದಾರೆ. ಇಂದು ಅಮ್ಮನವರ ಆರತಿ ಮಹೋತ್ಸವ ನಡೆಯಲಿದ್ದು ನಾಳೆ ಬುಕ್ಕಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಸಿಡಿಮದ್ದುಗಳ ಜಯಂಕಾರದಿಂದ ಅದ್ದೂರಿ ಮೆರವಣಿಗೆ ನಡೆಯಲಿದೆ. ಈ ಸಂದರ್ಭದಲ್ಲಿ ಸಾವಿರಾರು ಭಕ್ತಾದಿಗಳು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಸ್ವಾಮಿ ಕೃಪೆಗೆ ಪಾತ್ರರಾದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್ ನ್ಯೂಸ್. ಮುಂದಿನಗಳೊಂದಿಗೆ ಧನು.